ಆಹಾ, ನವರಾತ್ರಿ ಹಬ್ಬದ ಸಂಭ್ರಮ ಅದ್ಧೂರಿಯಾಗಿ ನಡೀತಾ ಇದೆ ನಮ್ಮ ಸ್ಟಾರ್ ಸವಿರುಚಿಯಲ್ಲಿ. ನಮಸ್ಕಾರ, ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಗೋಲ್ಡ್ ವಿನರ್ ರಿಫೈನ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಆ್ಯಂಡ್ ದಾವತ್ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಸೊ ಗೊತ್ತಿರೋ ಹಾಗೆ ಇವತ್ತು ಹಬ್ಬದ ಮೂರನೆಯ ದಿನ, ಗೊತ್ತಲ್ಲ, ಮಹಿಷಾಸುರ ಮರ್ದಿನಿ, ದುರ್ಗಾ ಪೂಜೆ ಇವತ್ತು. ಅದಕ್ಕೇನೆ ಸೂಕ್ತವಾದ ಬಣ್ಣ ಕೆಂಪು ಬಣ್ಣ ಅಂತ ಹೇಳಿದ್ರು. ನಾನಂತೂ ರೆಡ್ಡಲ್ಲಿ ರೆಡಿಯಾಗಿದ್ದೀನಿ. ಆ್ಯಂಡ್ ಜೊತೆಗೆ ನಮ್ಮೊಂದಿಗೆ ನಮ್ಮ ರಂಜಿನಿ ಅಲಿಯಾಸ್ ಗೌರಿ ಕೂಡ ರೆಡಿಯಾಗಿದ್ದಾಳೆ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ಯಾರ ಕೈ ರುಚಿಯನ್ನ ನಾವು ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ತಂಗಿ. ಆಹಾ, ಹೆಸರು ತಂಗಿ, ಬಟ್ ಆಕ್ಚುಲಿ ಅಡುಗೆ ಮಾಡೋದ್ರಲ್ಲಿ ಅವ್ರು ನಿಮ್ಮ ಅಕ್ಕ. ಅದು ನಿಮಗೂ ಗೊತ್ತಾಗೋಯ್ತಾ? ಇದೇ ತಂಗಿ ಬಗ್ಗೆ ಹೇಳ್ತಿದ್ದೆ ನಿಮಗೆ, ತಾಯಿ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂಡಿರೋ ತಂಗಿ. ಯಾವ ವಿಷಯಕ್ಕೆ ಅಗ್ರಿಮೆಂಟು ಆ ಕಥೆಗಳು ಎಲ್ಲ ಗೊತ್ತಾಗತ್ತೆ. ಸೊ ಲೆಟ್ಸ್ ವೆಲ್ಕಮ್ ಸೌದಾಮಿನಿ, ನಮ್ಮ ಸ್ಟಾರ್ ಸವಿರುಚಿ ಅರಮನೆಗೆ. ದಸರಾ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಬೇಬಿ, ವಿಶ್ ಯು ದ ಸೇಮ್. ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದೀಯಾ? ನಿನ್ನ ಕೈ ರುಚಿ ಯಾವ್ದ್ರಲ್ಲಿ ತೋರಿಸ್ತಾ ಇದೀಯಾ? ಎಲ್ಲರೂ ದಸರಾ ಹಬ್ಬಕ್ಕಂದ್ರೆ ಸ್ವೀಟ್ ಮಾಡ್ತಾರೆ. ಹೌದು, ನಾನೇನಾದ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಖಾರ ಮಾಡಿ ಅದಕ್ಕೆ ಅಂದ್ರೆ ಖಾರ ಅಂದ್ರೆ ಸ್ನಾಕ್ಸ್ ತರ. ಓಕೆ, ಸೊ ಎಲ್ಲರೂ ತಿನ್ಬೋದು, ಯಾವಾಗ ಬೇಕಾದ್ರೆ ತಿನ್ಬೋದು. ಹಬ್ಬ ಅಂತಲ್ಲ ಯಾವಾಗ ಬೇಕಾದ್ರೆ. ರೈಟ್. ಸಿ, ಕೃಷ್ಣ ಜನ್ಮಾಷ್ಟಮಿಗೆ ಕುರ್ಕುಲ್ ತಿಂಡಿ, ಚಕ್ಲಿ, ತೆಂಕೋಳು, ಕೊಡ್ಬಳೆ ಎಲ್ಲ ಇರುತ್ತೆ. ಈ ದಸರಾ ನವರಾತ್ರಿ ಟೈಮಲ್ಲಿ ಆ ಥರ ಏನೂ ಇರಲ್ಲ ಪರ್ಟಿಕ್ಯುಲರ್ ಆಗಿ. ಹಂಗಾಗಿ ಇವತ್ತು ಪೋಹಾ ಫಲಹಾರ, ಹೆಸರು ಕೇಳಕ್ಕೆ ವ್ಯತ್ಯಾಸವಾಗಿದೆ. ಸೊ ಪೋಹಾ ಫಲಹಾರಾಗೆ ಏನೇನೆಲ್ಲ ಬೇಕು ಅಂತ, ಸ್ವಲ್ಪ ತರ್ತರಿ ಆಗಿರ್ಬೇಕಾ ಅಥವಾ ಫೈನ್ ಪೌಡರ್? ಚೂರ್ ತರಿತರಿ ಇದ್ರೆ ಚೆನ್ನಾಗಿರಲ್ಲ. ಇವಾಗ ಮಿಕ್ಸಿಂಗ್ ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಎಲ್ಲ ಇಂಗ್ರೀಡಿಯಂಟ್ಸ್ನ. ಫಸ್ಟು ಆಲೂಗಡ್ಡೆ ಹಾಕೊಳ್ತೀನಿ, ಬೇಯಿಸಿರೋಂಥದ್ದು. ಓಕೆ, ಬೇಯಿಸಿರೋ ಆಲೂಗಡ್ಡೆ ಫಸ್ಟು. ಬೈದ್ವಿ, ಇದೇ ಪ್ರೀತಿನ ಮನೇಲೂ ತೋರಿಸ್ತಾರ? ನಿನಗೋಸ್ಕರ ನಿಮ್ಮ ಅಕ್ಕ ಅಡುಗೆ ಎಲ್ಲ ಮಾಡಿ ಹಾಕಿ ಮುದ್ದಾಗಿ ತಿನ್ನಿಸ್ತಾಳ? ಖಂಡಿತ ಮಾಡಲ್ಲ, ನಾನೇ ಅವಳಿಗೆ ತಿನ್ಸ್ಬೇಕಷ್ಟೆ. ಸರಿ, ಈಗ ಒಂದು 3/4 cup ಅಷ್ಟು ಆಲೂಗಡ್ಡೆ ಹಾಕೊಂಡಿದ್ದೀವಿ. ನೆಕ್ಸ್ಟ್ ಕ್ಯಾರೆಟ್ ಹಾಕೊಳ್ತೀನಿ. ಸೂಪರ್, ಕ್ಯಾರೆಟ್ ಇದು ಫುಲ್ ಹಾಕೊಳ್ತೀನಿ. ಓಕೆ, ಪನ್ನೀರ್ ಹಾಕ್ತಾ ಇದ್ದೀನಿ. ಓಕೆ, ಪನ್ನೀರ್ ಅಲಿಯಾಸ್ ಚೀಸ್. ಯಾ, ಕಾಟೇಜ್ ಚೀಸ್. ಸರಿ ಸರಿ, ಸೂಪರ್. ಇವಾಗ ಇದಿಷ್ಟ ಆಯ್ತು. ಸೊ ಇದು ಮಸಾಲಾ ಐಟಮ್ಸ್ ಎಲ್ಲ ಹಾಕೋಣ. ಇವಾಗ ಮಸಾಲಾ, ಇನ್ನೊಂದು ಸ್ಪೂನ್ ಕೊಡ್ಲಾ? ಸ್ಪೂನ್ ಬೇಕು. ಚಾಟ್ ಮಸಾಲಾ ಹಾಕೊಳ್ತಾ ಇದ್ದೀನಿ. ಓಕೆ, ಚಾಟ್ ಮಸಾಲಾ 1/2 spoon. ತುಂಬ ಹಾಕಿದ್ರೆ ಮಸಾಲಾ ಜಾಸ್ತಿ ಆಗುತ್ತೆ. ಕರೆಕ್ಟ್. ಸೊ 1/2 teaspoon. ಓಕೆ, 1/2 teaspoon ಚಾಟ್ ಮಸಾಲಾ. ಓಕೆ, ಗರಂ ಮಸಾಲಾ ಇದು 1/2 ಅಥವಾ ಒಂಚೂರು ಜಾಸ್ತಿ. ಓಕೆ, ಗರಂ ಮಸಾಲಾ. ಗರಂ ಮಸಾಲಾ ಒಂದು 3/4. ಹಾಂ. ಆಮೇಲೆ ಈಗ ಚಿಲ್ಲಿ ಪೌಡರ್. ಓಕೆ, ಅದು 1 spoon ಹಾಕ್ಬೋದು, ಯಾಕಂದ್ರೆ ಖಾರ ತಿಂತೀರ ಅಲ್ವಾ? ಅಫ್ಕೋರ್ಸ್. ಧನಿಯಾ ಪೌಡರ್. ಓಕೆ, ಜಾಸ್ತಿ ಬೇಡ, ಒಂದು 1/4 to 1/4 spoon ಅಷ್ಟು ಸಾಕು. ಓಕೆ, ಪರ್ಫೆಕ್ಟ್. ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ. ಓಕೆ, ಖಾರ ಇದೆಯಲ್ಲೋ ಗೊತ್ತಿಲ್ಲ, ಸೊ ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಹೌದು, ಕಡಿಮೆ ಸಾಕು. ಹೌದು, ಉಪ್ಪು ಉಪ್ಪು ರುಚಿಗೆ. ಹಾಂ, ಕರೆ ಆ್ಯಡ್ ಮಾಡ್ಕೊಳ್ಬೋದು, ಕಡಿಮೆ ಅಂತೂ ಇದೆ. ಇನ್ನಿಂಗ್ ದೊಡ್ಡ ಜಾರ್ ಬಾಕಿ. ಇವಾಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ತೀನಿ. ಓಕೆ, ತುಂಬ ಮೆತ್ತಗೆ ಬಂದರೆ ಬೇಡ, ಇಲ್ಲಾಂದರೆ ಮತ್ತೆ. ಪರ್ಫೆಕ್ಟ್, ಪರ್ಫೆಕ್ಟ್. ಮಿಕ್ಸ್ ಮಾಡ್ಕೊಳ್ಳೋಣ. ವೆರಿ ನೈಸ್, ನೋಡಕ್ಕೆ ಫುಲ್ ಕಲರ್ ಕಲರ್ ಆಗಿದೆ. ನಾವಿಬ್ರು ಒಂದು ಸೀಕ್ರೆಟ್ ವಿಷಯ ರಿವೀಲ್ ಮಾಡೋಣ. ಓಕೆ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇವರು ಭದ್ರಕಾಳಿ ರೂಪ ಅಂತ ತಾಳಿದ್ರಂತೆ ಒಂದ್ಸತಿ. ಅಯ್ಯೋ, ತುಂಬಾ ಒಂದ್ಸತಿ ಅಲ್ಲ, ತುಂಬಾ ಸಲ, ಅದೀಗಲ್ಲ, ಒಂದು 3-4 years ಅಂತ ಹೇಳಿ. ಈ ಗೌರಿ ಮದ್ವೆ ಮಾಡಾದ್ಮೇಲೆ ಸ್ವಲ್ಪ ತಾಳ್ಮೆ ಬಂದಿರೋದು ರಂಜಿನಿಗೆ ಅಲ್ವಾ? ಖಂಡಿತ. ಅವಳು ನನಗೆ ರಿಮೋಟ್ ಅಲ್ಲೆಲ್ಲ ತೆಗ್ಬಿಟ್ಟು ತಲೆ ಮೇಲೆ ಹಿಡಿದಿದ್ದಾಳೆ. ಸ್ವೀಟ್ ಫೇಸ್, ಈ ಮುದ್ದಾದ ಮುಖನ. ಯಾ, 100%. ಅವ್ಳು ಯಾವ ಚೆನ್ನಾಗಿ ನೋಡ್ತಾಳೋ ನಾವು ಅದನ್ನ ನೋಡ್ಲೇಬೇಕು ಅಂತ. ನೋಡ್ಲೇಬೇಕು, ಇಲ್ದಾರೆ ನಮಗ್ ತಲೆಗೆ ಬೀಳ್ತಾ ಇತ್ತು. ನನಗೆ ಸ್ವಲ್ಪ ಅವಾಗ ಏನ್ ಮಾಡಕ್ಕಾಗತ್ತೆ. ಗೌರಿ ಪಾತ್ರ ಏನೋ ಮಾಡಕ್ ಶುರು ಮಾಡಾದ್ಮೇಲೆ ತಾಳ್ಮೆ ಬಂದು ಚೇಂಜ್ ಆದ್ರು ಅಲ್ವಾ? ಖಂಡಿತ. ಟೆಲ್ ಮಿ, ಗೌರಿ ತರನೇ ಆಗ್ಬಿಟ್ಟಿದ್ದಾಳೆ. ಸ್ವಲ್ಪ ಪೇಷನ್ಸ್ ಕೂಡ ಬಂದಿದೆ. ಯಾರೇನಂದ್ರು ಸ್ವಲ್ಪ ಸೈಲೆಂಟ್ ಆಗಿರ್ತಾಳೆ. ಅದು ಅಮ್ಮ ಏನಾದ್ರು ಅಂದ್ಬೇಕಾರೆ ಅಮ್ಮ ಎಷ್ಟೇ ಬೈದ್ರು ಹೌದಮ್ಮ 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 ಅಂತಿರ್ತಾಳೆ. ಓಕೆ, ಸಾರಿಮ್ಮ 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 ಅಂತ ಹೋಗ್ಬಿಟ್ಟು ಅಮ್ಮನ ಹತ್ರ ಹೋಗಿ ಮುತ್ ಕೊಟ್ಬಿಡ್ತಾಳೆ. ಓಹೋ, ನಾನು ಸ್ವಲ್ಪ ಕೇರ್ಫುಲ್ ಆಗೇ ಇರ್ತೀನಿ, ಏನು ನೆಗೆಟಿವ್ ಆಗಿ ಹೇಳಲ್ಲ. ಪಾಪ ನಮ್ಮ ಹುಡುಗಿ, ಮೋರ್ ಓವರ್ ಯಾವಾಗ ಮತ್ತೆ ಗೌರಿಯಿಂದ ಭದ್ರಕಾಳಿ ಆಗಿ ರಿಮೋಟ್ ಅಲ್ಲ ಈ ಗ್ಲಾಸ್ ಬೌಲ್ ತಗೊಂಡು ನನ್ನ ತಲೆ ಮೇಲೆ ಹೊಡೆದ್ಬಿಟ್ರೆ ಕಷ್ಟ. ಇಂಥ ಚಾನ್ಸ್ ಎಲ್ಲ ತಗೊಳ್ಳೋದೇ ಇಲ್ಲ ಲೈಫಲ್ಲಿ ನಾವು. ಮನೆಗೆ ಹೋಗಾದ್ಮೇಲೆ ಇದೆಯಮ್ಮ ನಿನ್ಗೆ ಇವತ್ತು ಮಾರಿ ಹಬ್ಬ. ಇವತ್ತು ನವರಾತ್ರಿ ಸ್ಪೆಷಲ್ ಮನೇಲಿ ಇವ್ರಿಗೆ ಮಾರಿ ಹಬ್ಬ.
ಈಗ ಇನ್ನೊಂದು ಬೌಲ್ ಅಲ್ಲಿ ಕಾರ್ನ್ ಫ್ಲೋರ್ ಮತ್ತೆ ಮೈದಾ ಮಿಕ್ಸ್ ಮಾಡ್ಕೊಳ್ಳೋಣ. ಸರಿ ಮಾಡ್ಕೊಳ್ಳಿ. ವಾಟರ್ ಜೊತೆ ಒಂದೊಂದು ಸ್ಪೂನ್ ಸಾಕಾ? ಓಕೆ, ಒಂದೂವರೆ. ಓಕೆ, ಒಂದೂವರೆ. ಹಾಂ, ಇದು ಅಷ್ಟೇ, ಒಂದೂವರೆ. ಇದಕ್ಕೆ ಇವಾಗ ವಾಟರ್ ಹಾಕ್ಬಿಟ್ಟು ಸ್ವಲ್ಪ ಪೇಸ್ಟ್ ತರ ಮಾಡ್ಕೋಬೇಕು. ಸೊ ಇದು ಒಂಥರ ಗಂಟು ಗಂಟು ಆಗ್ಬಾರ್ದು, ನೀಟಾಗಿ ನೀಟಾಗಿ ಬರಬೇಕು. ಸ್ಮೂತ್ ಪೇಸ್ಟ್ ಆದರೆ ಅವಾಗ ಡಿಪ್ ಮಾಡಕ್ಕೆ ಈಸಿ ಆಗುತ್ತೆ. ವೆರಿ ನೈಸ್. ಓಕೆ, ಇವಾಗ ಇದನ್ನ ಸ್ಮಾಲ್ ಬಾಲ್ಸ್ ಮಾಡ್ಕೊಂಡ್ಬಿಟ್ಟು ಪ್ಯಾಟೀಸ್ ತರ ಮಾಡ್ಕೊಳ್ಳೋದು. ಓಕೆ, ಸೊ ಫಸ್ಟ್ ಪ್ಯಾಟೀಸ್ ತರ ಮಾಡ್ಕೊಂಡು ಪ್ಲೇಟಲ್ಲಿ ಇಟ್ಕೊಂಡ್ಬಿಡ್ತೀರಾ? ಯಾ. ಆಮೇಲೆ ಯು ವಿಲ್ ಬಿ ಡೀಪ್ ಫ್ರೈಯಿಂಗ್ ಇಟ್ ಅಲ್ವಾ? ಸೂಪರ್. ಸೊ ಈ ಗ್ಯಾಪ್ ಅಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಯಾ, ಗೋಲ್ಡ್ ವಿನ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅನ್ನ ಹಾಕ್ತಾ ಇದೀವಿ ಇವಾಗ. ಇದಕ್ಕೆ ಬ್ರೆಡ್ ಕ್ರಮ್ಸ್ ಹಾಕೊಂಡ್ಬಿಡ್ತೀನಿ. ಓಕೆ, ಸಾಕು ಸಾಕು ಎಣ್ಣೆ. ಹಾ, ಪರ್ಫೆಕ್ಟ್. ಹಾ, ಇವಾಗ ಏನು ಮಾಡೋಣ, ಈಗ ಬ್ರೆಡ್ ಕ್ರಮ್ಸ್ನ ಒಂದು ಪ್ಲೇಟಿಗೆ ಹಾಕೊಳ್ತೀನಿ. ಓಕೆ, ಸೊ ಬ್ರೆಡ್ ಕ್ರಮ್ಸ್ ರೆಡಿ. ಹಾ, ಈಗ ಪ್ಯಾಟೀಸ್ ಮಾಡ್ಕೊಂಡಿದ್ದೀನಲ್ಲ, ಇದನ್ನ ಈ ಮಿಕ್ಸ್ಚರ್ ಅದೇ ಕಾರ್ನ್ ಫ್ಲೋರ್ ಮೈದಾ ಮಿಕ್ಸ್ಚರ್ ಅಲ್ಲಿ ಹಾಕ್ಬಿಟ್ಟು ಇದ್ರಲ್ಲಿ ಇನ್ನೊಂದ್ಸಲ ಇಟ್ಟು ರಬ್ಬಿಟ್ಟು ರೋಲ್ ಇಟ್ ರೋಲ್ ಇಟ್ ಬೇಸಿಕಲಿ. ಓಕೆ ಮಾಡೋಣ. ಸೂಪರ್. ಓ ವಾವ್. ಇದನ್ನ ಇದ್ರಲ್ಲಿ ಒಂದು ಸ್ವಲ್ಪ. ಓಕೆ, ನಾನು ಮಾಡ್ತೀನಿ ರೀ ಇದನ್ನ. ಇದನ್ನ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಪ್ಲೇಟಲ್ಲಿ. ಆಮೇಲೆ ಡೀಪ್ ಫ್ರೈ ಮಾಡೋದು. ನಾನು ಮಾಡಲ? ಹಾಂ, ಮಾಡು ಮಾಡು. ಕಮ್ ಕಮ್ ಕಮ್. ಸೊ ಸೌದಾಮಿನಿ, ಇದನ್ನ ಮಾಡ್ತಾ ಮಾಡ್ತಾ ಹೇಳಿ, ಈ ದೊಡ್ಡ ಗೌರಿ ಪುಟ್ಟ ಗೌರಿ ಆಗಿದ್ದಾಗ ಒಂದ್ಸತಿ ಎಸ್ಕೇಪ್ ಅಂತ ಕಾಣೆ ಆಗೋಗಿದ್ರಂತೆ. ಅಯ್ಯೋ, ಅದಂತೂ ಮರೆಯಕ್ಕೆ ಆಗದೆ ಇರೋಂಥದ್ದು. ವಾಟ್ ಹ್ಯಾಪೆಂಡ್? ಬಟ್ ನಾನು ತುಂಬ ಚಿಕ್ಕವಳಿದ್ದೆ, ಇದೆಲ್ಲ ನಮ್ಮ ಅಪ್ಪ ಅಮ್ಮ ಇಂದಾನೆ ಅವರೇ ಎಲ್ಲ ಸ್ಟೋರಿ ಎಲ್ಲ ಹೇಳಿದ್ದು. ಸೊ 5 ಇಯರ್ಸ್ ಇರ್ಬೇಕಾದ್ರೆ ನಮ್ಮ ಚಿಕ್ಕಮ್ಮನ ಅಮ್ಮನ ತಂಗಿ ಮದುವೆ ಇತ್ತಂತೆ. ಓಕೆ, ಸೊ ನಾವೆಲ್ಲ ಹೋಗಿದ್ವಿ. ಆಗ ಬರಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಇರ್ಬೇಕಾದ್ರೆ ಹಿಂದ್ಗಡೆ ಏನೋ ಸ್ಟೇಡಿಯಂ ಇಲ್ಲಿ ಏನೋ ಗೇಮ್ ನಡೀತದೆ, ಕ್ರಿಕೆಟ್ ಹಾಕಿನೋ ಏನೋ, ಹಾಕಿನೋ ಅಂತ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇವಳೆ ಕಂಟಿನ್ಯೂ ಮಾಡ್ತಾಳೆ. ಮಾಡು ಮಾಡು ಮಾಡು. ಟೋಲ್ಗೇಟ್ ಅಲ್ಲಿ ಅಲ್ಲಿ ಟೋಲ್ಗೇಟಲ್ಲಿ ಏನ್ ಮಾಡಿದ್ವಿ, ವಿ ವರ್ ಸೋ ಮೆನಿ ಪೀಪಲ್. ಬಸ್ ಬಂದಿದೆ ಅಲ್ಲಿಂದ ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗ್ಬೇಕು, 2 ಸೆಕೆಂಡ್ಸ್. ನಮ್ಮ ವಿದ್ಯಾರಣಪುರಕ್ಕೆ ಅಲ್ಲಿ ಸ್ಟೇಡಿಯಂ ಹಿಂದೆ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ ಹಾಕಿ ಆಡೋದನ್ನ. ಎಲ್ಲ ಬಸ್ಸಿಗೆ ಹತ್ಕೊಂಡ್ರು, ಬಸ್ಸಿಗೆ ಹತ್ಕೊಂಡ್ಬಿಟ್ಟಿದ್ದಾರೆ. ಒಂದಷ್ಟು ಜನ ಅಪ್ಪ ಮತ್ತೆ ಗಂಡಸರೆಲ್ಲ ಹಿಂದೆ, ಅಮ್ಮ ಅಜ್ಜಿ ಅವರೆಲ್ಲ ಮುಂದೆ. ಎಲ್ರಿಗೂ ಅನ್ಸಿದೆ ಇವ್ರು ಇನ್ಸೈಡ್ ದ ಬಸ್ ಅಂತ. ಹಾ, ಮುಂದೆ ಇರೋರಿಗೆ ಹಿಂದೆ ಇದ್ದೀನಿ ಹಿಂದೆ ಇದ್ದೀನಿ ಆ ಥರ ಅವರೆಲ್ಲ ಇದ್ದಾರೆ ಅಂತ. ನನಗೆ ವಾಪಸ್ ಬಂದೆ, ಬಸ್ ಒಂಚೂರು ಮುಂದಕ್ಕೆ ಹೊರಟೋಗಿತ್ತು. ಐ ಕುಡ್ ಸೀ ಮೈ ಅಜ್ಜಿ ಸಾರಿ, ಅದು ಹಿಂಗೆ ಹೋಗ್ತಾ ಇತ್ತು. ನಂಗೆ ಬಸ್ ಗೊತ್ತಾಗ್ತಿದೆ, ನನ್ನ ಕಣ್ಣು ಮುಂದೆನೆ ಅಷ್ಟು ದೂರ ಹೋಗಿದೆ, ಹೊರಟೋಯ್ತು ಬಸ್ಸು. ಬಟ್ ನಮ್ಮನೇಲಿ ಏನು ಗೊತ್ತಾ, ಚಿಕ್ಕ ವಯಸ್ಸಿನಲ್ಲೇ ನಮಗೆ ಮಾತು ಕರೆಕ್ಟಾಗಿ ಬರೋಷ್ಟೊಳಗೆ ನಮ್ಮನೆ ಅಡ್ರೆಸ್ಸು, ಫೋನ್ ನಂಬರು, ಅಪ್ಪ ಅಮ್ಮನ ಹೆಸರೆಲ್ಲ ಬೈ ಹಾರ್ಟ್ ಮಾಡಿಸಿದ್ರು. ವೆರಿ ಸ್ವೀಟ್. ಒಂದು ಚೂರು ಕೇಳಿದ್ರೆ ಫುಲ್ ಹೇಳೋಷ್ಟು. ಬಸ್ ಹೊರಟೋಯ್ತು. ಐ ವಾಸ್ ನಾಟ್ ಪ್ಯಾನಿಕ್. ನೋಡಿದ್ರು ಹೊರಟೋದ್ರು. ನನಗೆ ಏನು ಮಾಡೋದು, ಮನೆಗೆ ಹೋಗಬೇಕು ಗೊತ್ತು. ಬಸ್ ನಂಬರ್ 276 ವಿದ್ಯಾರಣ್ಯಪುರಕ್ಕೆ ಹೋಗುತ್ತೆ ಅಂತ ಗೊತ್ತದು. ಹಾಂ, ಅದಾದಮೇಲೆ ಒಂದು ಬಸ್ ಬಂತು. ಐ ಡೋಂಟ್ ನೋ ಹೌ ಐ ರೀಚ್ ಟು ಮೆಜೆಸ್ಟಿಕ್ ಆರ್ ಅಲ್ಲಿಗೆ ಬಂದಿದ್ದ ಬಸ್ ಸೀದಾ ವಿದ್ಯಾರಣ್ಯಪುರಕ್ಕೆ ಹೋಯ್ತೋ ಗೊತ್ತಿಲ್ಲ. ಅಷ್ಟು ನೆನಪಿಲ್ಲ ನನಗೆ. ಒಟ್ಟಿನಲ್ಲಿ ಐ ವಾಸ್ ಇನ್ ದ ರೈಟ್ ಬಸ್. ಅದಾದ್ಮೇಲೆ ಅವ್ರಿಗೆ ತಂದೆ ತಾಯಿಗೆ ಹೆಂಗ್ ಆಗಿರ್ಬೇಕು ಅವರು. ನಾನು ಅಪ್ಪ ಇದು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ವಿ. ನಮ್ಮಪ್ಪ ಅಳು ನನ್ಗೆ ಫಸ್ಟ್ ಟೈಮ್ ನಮ್ಮಪ್ಪ ಅತ್ತಿದ್ ನೋಡಿದ್ದೆ ಅವಾಗ. ನಾವಿನ್ನೂ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ವಿ ಬೆಳಗ್ಗೆ. ನೆಕ್ಸ್ಟ್ ದಿವಸ ಬೆಳಗ್ಗೆ ಆದಾಗ್ಲೂ ನಮಗೆ ಗೊತ್ತಿಲ್ಲ ಇಲ್ಲಿ ಏನಾಗ್ತಿದೆ. ಆಲ್ರೆಡಿ ಮನೆಗೆ ಬಂದ್ಬಿಟ್ಟಿದ್ದೆ. ದಿಸ್ ಸ್ಟೋರಿ ಯು ಡೋಂಟ್ ನೋ. ಬಂದ್ರ ನಾನು ಬಸ್ಸಲ್ಲಿ ಡ್ರೈವರ್ ಹಿಂದೆ ನಿಂತ್ಕೊಂಡಿದ್ದೆ. ಓಕೆ, ನಿಂತ್ಕೊಂಡು ಎಲ್ಲ ಸ್ಟೋರಿ ಹೇಳ್ಕೊಂಬಂದೆ. ನಮ್ಮನೆ ಅಪ್ಪನ ಹೆಸರು ಇದು ಅದು ಇದೊಂದು ಫುಲ್ಲು ಕ್ರೈಮ್ಸ್ ಥರ ಫುಲ್ಲು. ಅದಕ್ಕೆ ಅವರು ನಮ್ಮನೆ ಮೇನ್ ರೋಡಿಂದ ತುಂಬ ಹತ್ರ, ಅವ್ರು ಬಸ್ನ ನಿಲ್ಲಿಸಿ ಆ ಡ್ರೈವರ್ ನನ್ನ ಮನೆಗೆ ಬಿಟ್ಟು ಬಸ್ ಹತ್ಕೊಂಡು ಹೋಗಿದ್ದಾರೆ. ಓ, ನಾನು ಕರೆಕ್ಟಾಗಿ ಮನೆಗೆ ಬಂದಿದ್ದೀನಿ. ಅವಾಗೆಲ್ಲ ಮೊಬೈಲ್ ಯಾರ ಹತ್ರನೂ ಇಲ್ಲ, ಇರಲಿಲ್ಲ. ಹಾಂ, ಲ್ಯಾಂಡ್ಲೈನ್ ಅಷ್ಟೇ. ಅದು ಲ್ಯಾಂಡ್ಲೈನ್ ಇದ್ರೆ ಮನೇಲಿ ಯಾರಿದ್ದಾರೆ? ಯಾರೂ ಇಲ್ಲ. ಬಂದೆ ಮೇಲ್ಗಡೆ ಮನೇಲಿ ನಮ್ಮ ಬಾಡಿಗೆ ಮನೆಯವರಿದ್ರು, ಅವ್ರ ಮನೆಯಲ್ಲೂ ಲ್ಯಾಂಡ್ಲೈನ್ ಆಗಿದೆಯಾ ಅಂತ ಅದೆಲ್ಲ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲ ಮಗು ಹೆಂಗ್ ಒಂದೇ ಬಂತು ಮನೆಗೆ ಅಂತಾನು ಗೊತ್ತಿಲ್ಲ. ನನಗೆ ಅಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋಕೆ ಎಲ್ಲಿ ತಿಳುವಳಿಕೆ. ಕರೆಕ್ಟ್. ಸುಮ್ಮನೆ ಅವ್ರ ಮನೇಲಿ ಏನೋ ಕೊಟ್ಟರು ತಿಂದೆ ಅಲ್ಲಿ ಆಚೆ ಓಡಾಡ್ತಿದ್ದೆ. ಹಿಂದ್ಗಡೆ ಮನೆಯವ್ರಿಗೆ ಸುಮ್ಮನೆ ಇವ್ರಿಗೇನೋ ಇವ್ರದೆಲ್ಲ ಎಲ್ಲ ಕಡೆ ಹುಡುಕಿ ಮನೆಗೆ ಬಂದಿರ್ಬೋದಾ ಅಂತ ಫೋನ್ ಮಾಡಿದ್ರೆ ಟೆರೆಸ್ ಅಲ್ಲಿ ನಾನು ಕಾಣಿಸಿದ್ದೀನಿ. ಅವ್ರು ಹೇಳಿದ್ದಾರೆ, ಹಾ ಇದ್ದಾಳೆ ಬನ್ನಿ ಬನ್ನಿ. ಅಪ್ಪ ಅಪ್ಪ, ನಿಜವಾಗ್ಲೂ ಇವಾಗ ನ್ಯಾಪ್ಸ್ಕೊಂಡ್ರೆ ರಂಜು ಅವಾಗ್ಲೇನಾದ್ರು ಇರ್ಲಿಲ್ಲ ಅಂದ್ರೆ ಹುಟ್ಟೋಗ್ಬಿಡ್ತಾ ಇಲ್ಲ. ನಮ್ಗೆ ಇವಾಗ ರಂಜುನ ಇರ್ತಾ ಇರ್ಲಿಲ್ಲ ಅಂತ ಅಷ್ಟು ಬೇಜಾರು ಮಾಡ್ಕೊಳ್ತೀನಿ. ಬೇಜಾರು ಮಾಡ್ಕೋಬೇಡಿ ರಂಜು, ಇದ್ದಾಳೆ ನಾನು ರಂಜು. ಇವಾಗ ನೋಡಿ ಬಿಸಿ ಎಣ್ಣೆಯಲ್ಲಿ ಹೆಂಗೆ ಇದನ್ನ ಚಿಶ್ ಅಂತ ಹಾಕ್ತಾಳೆ. ಬರುತ್ತೆ ಮಾಡಕ್ಕೆ ಬರುತ್ತೆ ಬರುತ್ತೆ. ಬಟ್ ಒನ್ ಥಿಂಗ್, ಯಾವ ಪೇರೆಂಟ್ಸ್ ಆದ್ರೂ ಅವ್ರ ಮಕ್ಳಿಗೆ ಇದೆಲ್ಲ ಇನ್ಫಾರ್ಮೇಶನ್ ಹೇಳ್ಕೊಡ್ಬೇಕು ಖಂಡಿತ.
ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರೋ ಒಂದು ಮಾತ್ರ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಿಗೆ ಎಲ್ಲ ವಿಷಯ ಗೊತ್ತಿರಬೇಕು. ಎಲ್ಲಿದೆ ಮನೆ, ತಂದೆ ತಾಯಿ ನಂಬರು, ಎಮರ್ಜೆನ್ಸಿಯಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಆ್ಯಂಡ್ ಆಲ್ ಆಫ್ ದಟ್. ಐ ಮೀನ್ ಊರವ್ರಿಗೆಲ್ಲ ಹೇಳ್ಕೊಂಡ್ ಬರಬಾರ್ದು ಇನ್ಫಾರ್ಮೇಷನು, ಬಟ್ ಪ್ಯಾನಿಕ್ ಆಗದೆ ಪ್ರೆಸೆನ್ಸ್ ಆಫ್ ಮೈಂಡ್ ಕಲಿಸೋದು ಮಕ್ಕಳಿಗೆ ತುಂಬಾ ಮುಖ್ಯ. ಸೊ ನೆಕ್ಸ್ಟ್ ಟೈಮ್ ಪುಟ್ಟಗೌರಿ ಮದುವೆ ನೋಡುವಾಗ ಹೇಳ್ಕೊಡಿ ನಿಮ್ಮ ಮಕ್ಕಳಿಗೆ, ಗೊತ್ತಾ ಇವಳು ಕಳೆದೋಗಿ ಚಿಕ್ಕವಳಾಗಿದ್ದಾಗ ನೋಡು ಹೆಂಗಿದ್ದಾಳೆ ಇವತ್ತು ಅಂತ. ಓಕೆ, ಇವಾಗ ಇದನ್ನ ಡೀಪ್ ಫ್ರೈ ಮಾಡೋಣ. ಯಾರಿಗೋಸ್ಕರ ಕಾಯ್ತಾ ಇದೀವಿ? ಕಾದಿದ್ಯಾ? ಒಂಚೂರು ಹಾಕಿ ನೋಡು. ಕಾದಿದೆ ಕಾದಿದೆ ಒಂದು ಸ್ವಲ್ಪ ಆಗಲಿ, ಇದು ಆಗಲಿ ಆಗಲಿ ಸ್ವಲ್ಪ ಆಗ್ಬೇಕು ಚೆನ್ನಾಗಿ ಬ್ರೌನ್ ಆಗಿ. ಇದನ್ನೇ ನೀವು ಪಾವಲ್ಲಿ ಇಟ್ಕೊಂಡು ತಿಂದ್ರೆ ಇಟ್ ಬಿಕಮ್ಸ್ ವಡ ಪಾವ್. ಇದನ್ನೇ ನೀವು ಬನ್ನಲ್ಲಿ ಇಟ್ಕೊಂಡು ತಿಂದ್ರೆ ಇಟ್ ಬಿಕಮ್ಸ್ ಬರ್ಗರ್. ಇದನ್ನೇ ನೀವು ಹಂಗೆ ತಿಂದ್ರೆ ಇಟ್ ಈಸ್ ಪೋಹಾ ಫಲಹಾರ. ಇನ್ನೊಂದು ಸ್ವಲ್ಪ ಆದ್ರೆ ಸಾಕು ಅಲ್ವಾ? ಇನ್ನೊಂದು ಸ್ವಲ್ಪ ಬ್ರೌನ್ ಆದ್ರೆ ಐ ಥಿಂಕ್ ಇಟ್ ಬಿ ಪರ್ಫೆಕ್ಟ್. ಯಾ, ನನ್ನ ತಂಗಿ ತುಂಬಾ ಚೆನ್ನಾಗಿ ಹಾಡ್ತಾಳೆ ಇವಳು ಕೂಡ. ಹೌದಾ? ಓಕೆ, ಒಂದು ಲೈನ್ ಹಾಡ್ ನೋಡೋಣ, ಒಂದು ಪ್ಯಾರಾಗ್ರಾಫ್ ಹಾಡು. ಓಕೆ, ಇವಾಗ ತೆಗ್ಬೇಡೋಣ. ಆಗಿದೆ, ಅದು ಅವಳು ತೆಗಿತಾಳೆ, ನೀನು ಹಾಡಲ್ಲ. ಬಟ್ ಇವ್ರ ಪ್ರಿನ್ಸಿಪಲ್ ಕತೆ ಹೇಳ್ತಿದ್ನಲ್ಲ ನೆನ್ನೆ ನಿಮ್ಗೆ, ಕೊಡಲ್ಲ ಅಂತ ಹೇಳಿದ್ರು. ಏನನ್ನು ಕೊಡಲ್ಲ ಅಂತ ಹೇಳಿದ್ರು ಅಂದ್ರೆ ಹಾಲ್ ಟಿಕೆಟ್ ಅನ್ನ ಕೊಡಲ್ಲ ಅಂತ. ಪುಟ್ಟಗೌರಿ ಮದುವೆ ಸೀರಿಯಲ್ ಅಲ್ಲಿ ಮಾಡಿ ಎಷ್ಟು ಫೇಮಸ್ ಆಗಿದ್ದಾಳಲ್ಲ ನಮ್ ಹುಡುಗಿ ಅಂತ. ಇಲ್ಲ, ನೀನ್ ಯಾಕಮ್ಮ ಕಾಲೇಜಿಗೆ ಬಂದಿಲ್ಲ ಅಂತ ಕೊಡಲ್ಲ ಅಂತನ? ಏನ್ ಕತೆ? ಹೂ, ನಾನು ಬಿ ಕಾಮ್ ಲಾಸ್ಟ್ ಸೆಮ್ ಅಲ್ಲಿದೆ. ಲಾಸ್ಟ್ ಸೆಮ್ ಅಂದ್ರೆ ಯಾ, ಇಟ್ ವಾಸ್ ಸಮಥಿಂಗ್, ಎಲ್ಲಾರ್ಗೂ ಪ್ಲೇಸ್ಮೆಂಟ್ಸ್ ಆಗ್ತಿರುತ್ತೆ ಆ ತರದೆಲ್ಲ. ನಾನು ಲಾಸ್ಟ್ ಸೆಮ್ ಅಲ್ಲಿ ನಂಗೆ ಪುಟ್ಟಗೌರಿ ಸಿಕ್ತು. ಬಟ್ ಅಟೆಂಡೆನ್ಸ್ ಎಲ್ಲಿಂದ ಮೇಂಟೈನ್ ಮಾಡಲಿ? 20 ದಿನ ತಿಂಗಳಲ್ಲಿ ಶೂಟಿಂಗು, ಹೆಂಗೋ ಹೋಗ್ತಿದ್ದೆ. ಕಾಲೇಜ್ ಟೈಮಿಂಗ್ ಕಮ್ಮಿ ಇದ್ದಿದ್ರಿಂದ ಹೋಗ್ತಿದ್ದೆ. 60-65% ಅಟೆಂಡೆನ್ಸ್ ಇರ್ತಾಯಿತ್ತು. ಕಡೆ ಕಡೆಗೆ ನಮ್ಮ ಪ್ರಿನ್ಸಿಪಲ್ ಕೋಪ ಬಂದ್ಬಿಟ್ಟು ಲಾಸ್ಟ್ ಸೆಮ್ ಹಾಲ್ ಟಿಕೆಟೇ ಕೊಡಲಿಲ್ಲ. ಅಯ್ಯೋ, ಆಮೇಲೆ ಅಮ್ಮನ ಕರ್ಕೊಂಡು ಹೋಗಿ. ಅದಾದ್ಮೇಲೆ ಅಮ್ಮನ ಕರ್ಕೊಂಡು ಹೋದೆ. ಅಮ್ಮನ ಕರ್ಕೊಂಡು ಹೋದ್ರು ಆ ಅಟೆಂಪ್ಟ್ ವೇಸ್ಟ್ ಆಯ್ತು. ಇಲ್ಲ ಇಲ್ಲ ಕೊಡಲ್ಲ, ನಿಮ್ಮ ಮಗಳಿಗೆ ಬೇಡ ಅಂದ್ರೂ ಹೋಗಿದ್ದಾರೆ ಅಂತ. ಬಟ್ ನನಗೇನು ಬೇಜಾರು ಅಂದರೆ, ಬೇರೆಯವ್ರು ನನಗಿಂತ ಕಮ್ಮಿ ಇರೋರು, ಅಟೆಂಡೆನ್ಸ್ ಶಾರ್ಟೇಜ್ ಇರೋರಿಗೆಲ್ಲ ಸಿಕ್ಬಿಟ್ಟಿತ್ತು. ನಾನು ಅವ್ರ ಮಾತು ಕೇಳಿಲ್ವಲ್ಲ, ಅದಕ್ಕೆ ಅವ್ರಿಗೆ ಕೋಪ. ಬೇಡ ಅಂದರೂ ಮಾಡಿದ್ದೆ ಸೀರಿಯಲ್, ಅದಕ್ಕೆ ಕೊಡಲ್ಲ ಅಂತ, ಅದಕ್ಕೆ ಕೊಡಲ್ಲ ಅಂತ. ಸೊ ನಾನು ರಾಮ್ಜಿ ಸರಿಗೆ ಹೇಳಿದೆ, ಸರಿ ಈ ಥರ ನನಗೆ ತುಂಬ ಕಷ್ಟ, ಹಾಲ್ ಟಿಕೆಟ್ ಕೊಡ್ತಾ ಇಲ್ಲ ಅದು ಇದು ಅಂತ. ಅವ್ರೇನು ಮಾಡಿದ್ರು, ಯಾರಿಗೋ ಹೇಳ್ಬಿಟ್ರು. ಅದು ಅವರಿಂದ ಇವ್ರಿಗೆ ಫೋನ್ ಬಂದಿದ್ದಕ್ಕೆ ಇನ್ನೂ ಫುಲ್ ಕೋಪ ಬಂದ್ಬಿಟ್ಟು ಈಗೋ ಹರ್ಟ್ ಆಗಿತ್ತು. ನಾನು ಲಿಟ್ರಲಿ ಐ ವಾಸ್ ಕ್ರೈಯಿಂಗ್, ಸರ್ ಕೊಡಿ ಸರ್ ಕೊಡಿ ಸರ್ ಕೊಡಿ ಸರ್ ಅಂತ ಹಿಂದಿಂದ ಓಡಾಡ್ತಾ ಇದ್ದೀನಿ. ಕಡೆ ಮುಖದ ಮೇಲೆ ಎಸ್ಬಿಟ್ರು, ಏನೋ ಒಂದು ಕೊಟ್ರಲ್ಲ ಮುಗಿತಲ್ಲ ಅಂತ. ಎಕ್ಸಾಮ್ ಮುಗಿದ್ಮೇಲೆ ನಮಸ್ಕಾರ ಮಾಡಿ ಬಂದೆ. ಸೊ ಸೆಕೆಂಡ್ ಬ್ಯಾಚ್ ರೆಡಿನಾ? ನಾವು ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಸ್ವಲ್ಪ, ನಾವು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಇರ್ಬೇಕಾದ್ರೆ ನಾವು ಯಾವಾಗ್ಲೂ ಆಲ್ಮೋಸ್ಟ್ ಲೇಟ್ ಕಮ್ಮಸ್. ಬಟ್ ಇವಾಗ ಇವಳು ಸೇರ್ಸ್ ಹೈಸ್ಕೂಲ್ವರೆಗೂ, ಆಮೇಲಿಂದ ಎಲ್ಲರೂ ಸ್ವಲ್ಪ ಸೀರಿಯಸ್ ಆಗ್ತಾ ಬಾಳಲಾರೆ ಬಾಳಲಾರೆ. ಮತ್ತೊಂದು ರಣರಂಗನ ಇಲ್ಲಿ ಅಂದ್ರೆ ಇವಾಗ ಯಾರ್ಯಾರು ಚೆನ್ನಾಗಿ ಹಾಡ್ತಿದ್ರು ಅದಕ್ಕೆ ನಾನ್ ಲೇಟ್ ಆಗುತ್ತೆ, ನಾನು ಹೋಗ್ಬೇಕು, ನಾನು ಹೋಗ್ಬೇಕು. ನಾನ್ ಫಸ್ಟ್ ಬಂದು ಅಮ್ಮನ ಹತ್ರ ನಿಂತ್ಕೊಂಡ್ರು ಕೂಡ ಇವಳೆ ಫಸ್ಟ್ ಬಂದು ತಲೆ ಬಾಚ್ಕೊಂಡು ಹೋಗ್ಬಿಡ್ತಾರೆ. ಪಾಪ ಅದಕ್ಕೆ ಲೇಟ್ ಆಗ್ತಿದ್ಯಾ ಕಲ್ಲ. ಆಯ್ತಾ? ಅದು ಆಯ್ತು. ಕಮ್ ಆನ್, ಎಸ್, 1 2 3 ಆಫ್ ಮಾಡ್ಬಿಡು. ಆ ಕಡೆ ಬ್ಯೂಟಿಫುಲ್ ಆಗಿರೋ ಪೋಹಾ ಫಲಹಾರ ರೆಡಿಯಾಗಿದೆ. ಇದ್ರ ಮಧ್ಯೆ ಟೊಮೆಟೊ ಕೆಚಪ್ ಅನ್ನ ಏ ತಳ್ಳ್ರಪ್ಪ ಜಾಗ ಬಿಡ್ರಪ್ಪ ಅಂತ. ಓಕೆ, ಫಾಲೋ ಮೀ ಟು ದ ಡೈನಿಂಗ್ ಟೇಬಲ್ ಲೇಡೀಸ್, ಲೆಟ್ಸ್ ಗೋ. ಹಬ್ಬದ ಟೈಮಲ್ಲಿ ಫಲಹಾರನ ಸಾಮಾನ್ಯವಾಗಿ ಪ್ರಿಫರ್ ಮಾಡ್ತೀವಿ, ಅದಕ್ಕೋಸ್ಕರನೇ ನಿಮಗೆ ಪೋಹಾ ಫಲಹಾರ ರೆಡಿಯಾಗಿದೆ. ಇನ್ಗ್ರೀಡಿಯಂಟ್ಸ್ ಏನೇನೆಲ್ಲ ಬೇಕು ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ ನೋಡೋಣ. ಪೋಹಾ ಫಲಹಾರ ಬೇಕಾಗುವ ಸಾಮಗ್ರಿಗಳು: ಪೇಪರ್ ಅವಲಕ್ಕಿ ಅರ್ಧ ಬಟ್ಟಲು, ಬೇಯಿಸಿದ ಆಲೂಗಡ್ಡೆ 2, ತುರಿದ ಕ್ಯಾರೆಟ್ 1 ಬಟ್ಟಲು, ತುರಿದ ಚೀಸ್ ಅರ್ಧ ಬಟ್ಟಲು, ಚಾಟ್ ಮಸಾಲ 1/4 ಟೀ ಚಮಚ, ಗರಂ ಮಸಾಲ 3/4 ಟೀ ಚಮಚ, ಧನಿಯಾ ಪುಡಿ 1/4 ಟೀ ಚಮಚ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಉಪ್ಪು ರುಚಿಗೆ ತಕ್ಕಷ್ಟು, ಮೈದಾ 1/2 ಟೀ ಚಮಚ, ಬ್ರೆಡ್ ಕ್ರಮ್ಸ್ 1 ಬಟ್ಟಲು, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಪೇಪರ್ ಅವಲಕ್ಕಿಯನ್ನು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಬೌಲ್ಗೆ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ, ತುರಿದ ಕ್ಯಾರೆಟ್, ತುರಿದ ಚೀಸ್, ಚಾಟ್ ಮಸಾಲ, ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿಕೊಂಡ ಅವಲಕ್ಕಿಯ ಮಿಶ್ರಣ ಸೇರಿಸಿ ಹದಕ್ಕೆ ಕಲಸಿ.
ಅದನ್ನು ವಡೆ ಆಕಾರದಲ್ಲಿ ತಟ್ಟಿಕೊಂಡು ಕಾರ್ನ್ಫ್ಲೋರ್ ಮತ್ತು ಮೈದಾ ಮಿಶ್ರಣದಲ್ಲಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಕರೆದುಕೊಂಡ್ರೆ ಪೋಹಾ ಫಲಾಹಾರ ರೆಡಿ ಟು ಸರ್ವ್. ಇವಾಗ ಈ ಕಡೆ ನಮ್ಮ ಜೊತೆಗೆ ರಂಜಿನಿ, ರಂಜಿನಿ ಪಕ್ಕ ಸೌದಾಮಿನಿ, ಮೂರು ಜನನು ಮಾಡುವ ಒಂದೇ ಕೆಲಸ ಅಂದ್ರೆ ಕೈ ಹಾಕೋದು. ಕರೆಕ್ಟ್, ತಗೊಳ್ಳಿ. ಹಾ, ಓಕೆ, ಕೈ ಹಾಕಿ. ಇದನ್ನ ಡೈರೆಕ್ಟ್ ಆಗಿ ಇಲ್ಲೇ ಡಿಪ್ ಮಾಡ್ಕೊಂಡು ಡೂಡ್, ಯುವರ್ ಎ ರಾಕ್ ಸ್ಟಾರ್. ಅಮೇಜಿಂಗ್, ನೋ ವರ್ಡ್ಸ್, ನೋ ವರ್ಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ. ಏನ್ ಮಾಡಿದ್ಕಿಂತ ಚೆನ್ನಾಗಿ ಮಾಡ್ಬಿಡ್ತಾಳೆ. ಇದನ್ನ ತಿಂದು ಕಣ್ಣೀರ ದಾರೆ ಅಂತ ನಿಜವಾಗ್ಲೂ ನಾನು ಅಳತರ ಇದ್ದೀನಿ. ಅಳದು ಅಂತ ಬಂದಾಗ ನೀವು ಪುಟ್ಗೌರಿ ಮದುವೆ ನೋಡಿದಾಗೆಲ್ಲ ಗೋಳಾಡ್ತೀರಂತೆ, ಏನದು? ಇವಳ್ದು ಮತ್ತೆ ಮಹೇಶದ್ ಒಂದು ಎಪಿಸೋಡ್, ಅಂದ್ರೆ ಗೌರಿ ಮಹೇಶದ್ ಒಂದು ಎಪಿಸೋಡ್. ಅದ್ರಲ್ಲಿ ಏನಂದ್ರೆ, ಗೌರಿ ಮಹೇಶ್ ಅಂದ್ರೆ ಗೌರಿ ತವ್ರ ಮನೆಗೆ ಹೋಗ್ತಾ ಇರ್ತಾಳೆ. ಆಗ ಹಬ್ಬ ಟೈಮ್, ಓಕೆನಾ, ಹಬ್ಬ ಟೈಮ್. ಅವಾಗ ಗೌರಿ ಮಹೇಶನ್ಗೆ, ಮಹೇಶ ನಮ್ಮ ಅಪ್ಪ ಅಮ್ಮಗೆ ಒಂದ್ ಜೊತೆ ಬಟ್ಟೆ ತಕ್ಕೊಡ್ತೀನೋ ಅಂತ ಕೇಳ್ತಾಳೆ. ಬೇಸಿಕ್ಲಿ ರಂಜಿನಿ ಹತ್ರ ಹುಡುಗಿ ಅಲ್ಲ, ಇನ್ನೊಬ್ರನ್ನ ಏನು ಕೇಳೋದಿಲ್ಲ, ಬೇಡಲ್ಲ, ಏನು ಮಾಡಲ್ಲ, ಏನಾದ್ರೂ ಬೇಕು, ಎಷ್ಟೇ ದುಡ್ಡಾಗ್ಲಿ ಪಟಕ್ ಪಂಟಕ್ ಅಂದ್ರೆ ಫಾಸ್ಟ್ ಹೋಗಿ ತಗೊಂಡ್ಬಂದ್ಬಿಡ್ತಾಳೆ, ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ. ಓಕೆ, ಅಂತ ಅವಳು ಹೋಗ್ಬಿಟ್ಟು ಗೌರಿ ರೋಲಲ್ಲಿ ಈ ತರ ಇನ್ನೊಬ್ರನ್ ಬೇಡೋದಿದೆಯಲ್ಲ, ಇಟ್ ಮೇಡ್ ಮಿ ಸೋ ಇಮೋಷನಲ್. ತಂಗಿಯ ಹೃದಯ ಒಂಥರ, ಖಂಡಿತ. ಅವಳ ಪಕ್ಕದಲ್ಲಿ ಕೂತಿಲ್ಲು, ಬಿಡ್ಬಿಡ್ಬಿಡ್ಬಿಡು ಅಂತ ಕಣ್ಣಲ್ಲಿ ನೀರು, ಅಳ್ಕೊಂಡೇ ಇದ್ದೀನಿ, ಏ ನಾನು ಇಲ್ಲೇ ಇದ್ದೀನಿ, ಯಾಕೆ ಅಳ್ತಾ ಇದೀಯ ಅಂತ ಇವಳು. ಬಟ್ ಏನೇ ಆಗಲಿ, ಅದು ಮಾತ್ರ ಮೆಮೊರೇಬಲ್ಲು. ಮತ್ತು ಅಷ್ಟು ಚೆನ್ನಾಗಿ ಮಾಡಿದ್ಲು ಅವಳು ಆ್ಯಕ್ಟಿಂಗ್, ಅಂದರೆ ಅವಳು ಇನ್ವಾಲ್ವ್ಮೆಂಟ್ ಹಂಗಿತ್ತು, ತುಂಬ ಖುಷಿ ಆಯಿತು ಆದರೆ ಅವಳು ಆ್ಯಕ್ಟಿಂಗ್ ನೋಡಿಬಿಟ್ಟು. ವಾವ್. ಸೊ ಏನು, ವಾಟ್ ಆರ್ ಯುವರ್ ಆಂಬಿಷನ್ಸ್ ರಂಜಿನಿ? ಐ ಸ್ಟಿಲ್ ವಾಂಟ್ ಟು ಬಿ ಅ ಪ್ರೊಫೆಸರ್, PhD ಮಾಡಬೇಕು ಅಂತ. ಪ್ರೊಫೆಸರಾ? ಇವಳು ಏನ್ ಹೇಳೋದು ಕೇಳ್ಕೊಳ್ಬೇಡಿ, ಆಕ್ಚುಲಿ ಅವ್ಳು ತುಂಬಾ ಚೇಂಜ್ ಮಾಡ್ತಿರ್ತಾಳೆ ಮನ್ಸ್ನ. ಓಕೆ, ಇವತ್ತಿರೋದು ನಾಳೆ ಇರಲ್ಲ. ಶಟ್ ಅಪ್, ಇದನ್ನ ಹೇಳಬೇಕು. ನಾನು ಡೈರೆಕ್ಟರ್ ಆಗಿರ್ಬೇಕು ಅಂತ ಹೇಳ್ತಾಳೆ. ನೆಕ್ಸ್ಟ್ ವಾರ ಚೇಂಜ್, ನಾನು ಪ್ರೊಫೆಸರ್ ಆಗ್ಬೇಕು ಅಂತಾಳೆ. ನೆಕ್ಸ್ಟ್ ವಾರ ಅದ್ರ ವಾರ ಚೇಂಜ್, ನಾನು ಸಿಂಗರ್ ಆಗ್ಬೇಕು ಅಂತ ಹೇಳ್ತಾಳೆ. ಸೊ ಹೀರೋಯಿನ್ ಆಗ್ಬೇಕು ಅಂತ ಯಾವತ್ತೂ ಹೇಳಿದಿಲ್ಲ, ಬಟ್ ಹೀರೋಯಿನ್ ಆಗ್ಬಿಟ್ಟು ನೋಡಿ. ಸೋ ಹೇಳದೇ ಇರೋ ಕೆಲಸನೆ ಮಾಡೋದು ಮಾಡೋದು ಕರೆಕ್ಟ್. ಅದ್ಭುತ, ಬನ್ನಿ ಕೈ ತೊಳ್ಕೊಳ್ಳ. ತುಂಬಾ ಮಜಾ ಆಗಿತ್ತು ಇವತ್ತಿನ ಕಾರ್ಯಕ್ರಮ, ಎಸ್ಪೆಷಲಿ ಅಕ್ಕ ತಂಗಿ ಕಿತ್ತಾಟ ಅಂತ ಔಟ್ ಆಫ್ ದ ವರ್ಲ್ಡ್. ಯಾವ ಸಾಸ್ ಬಹು ಸೀರಿಯಲ್ ಅಲ್ಲೂ ಈ ತರ ಒಂದು ನೋಡಕ್ ಸಿಗಲ್ಲ. ಸೊ ಬಟ್ ಹೆಂಗ ಅನ್ಸ್ತು ಇಲ್ಲಿ ಬಂದು? ತುಂಬಾ ಖುಷಿ ಆಯ್ತು. ಆಕ್ಚುಲಿ ಅವಳು ಫಸ್ಟ್ ಕಲರ್ಸ್ ಕನ್ನಡ ಇಂದ ಬಂದಿದೆ, ಸ್ಟಾರ್ ಸವಿರುಚಿ ನೀನು ಅಡಿಗೆ ಮಾಡ್ತೀಯ ಅಂದ್ರೆ ತಕ್ಷಣ ಓಕೆ ಡೀಲ್ ಡನ್, ಯಾವಾಗ ಅಂತ ಹೇಳ್ಬಿಡು ಅಂತ ಅಷ್ಟೇ ಒಂದೇ ಮಾತು ಹೇಳಿದ್ದು. ಬಟ್ ಥ್ಯಾಂಕ್ ಯು ಸೋ ಮಚ್ ಕಂದ, ಸೋ ಮಚ್ ಫನ್ ಹ್ಯಾವಿಂಗ್ ಯು. ಬಾಯ್ ಬಾಯ್. ಯಾ ಬಾಯ್, ಕಳ್ಸ್ಕೊಡಮ್ಮ, ಆಮೇಲೆ ಮನೆಗೆ ಹೋಗಿ ಮಹಾಮಂಗಳಾರತಿ ಮಾಡ್ತೀಯ ಅಂತ. ನಾಳಿನ ಎಪಿಸೋಡ್ ಅಲ್ಲಿ ಯಾರು ಬರ್ತಿದಾರೋ ಅವ್ರಿಗೂ ರಂಜಿನಿಗೂ ಯಾವ ವಿಷಯದಲ್ಲೂ ಸಿಮಿಲಾರಿಟಿ ಇಲ್ಲ, ಆದ್ರೆ ಪಾಪ ಗೊತ್ತಾ ಅವರು, ಇವ್ರ ಕಾಲೇಜ್ ಹೋಗ್ಲಿಲ್ಲ ಅಂದ್ರೆ ಥುಪ್ ಅಂತ ಅವ್ರು ಗುಸ್ಕೊಳ್ತಾ ಇದ್ರು, ಇವ್ರ ಕಾಪಿ ಹೊಡೆದ್ರೆ ಥುಪ್ ಅಂತ ಅವ್ರು ಗುಸ್ಕೊಳ್ತಾ ಇದ್ರು. ಸೋ ಸ್ಯಾಡ್ ಯಾ. ಸೊ ಗೋಲ್ಡ್ ವಿನರ್ ರಿಫೈನ್ಸ್ ಸನ್ ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ಟ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ, ನಾನ್ ನಿಮ್ ರಂಜಿನಿ ರಾಘವನ್ ಅಂದ್ರೆ ಪುಟ್ ಗೌರಿ. ತಡಾ, ಬಾಯ್ ಬಾಯ್, ಸಿ ಯು.